ಗ್ರಾಮಗಳಲ್ಲಿ ಈ ಗೂಳಿಗಳನ್ನು ಬಿಡುವ ಪದ್ಧತಿ ಯಾವಾಗಿನಿಂದ ಇದೆ ಸರ್? ಯಾವಾಗಿಂದ ಅಂದರೆ ಈ ವ್ಯವಸಾಯಕ್ಕೆ ಬಳಸೋ ಎತ್ತುಗಳನ್ನು ಬ್ರಿಟಿಷ್ ತಂತ್ರದಿಂದ ಪಿಡುಗು ಹಾಕೋಕ್ಕೆ ಶುರು ಮಾಡಿದ್ರು. ಪಿಡುಗು ಅಂದರೆ ಅದರ ವೃಷಣಗಳನ್ನು ಒತ್ತಿ ಅದರಲ್ಲಿ ಸಂತಾನಭಾಗ್ಯ ಬರೆದ ಹಾಗೆ ಮಾಡಿಬಿಡೋರು. ಅದನ್ನು ನಪುಂಸಕತ್ವ ಬರೋದು ಅದಕ್ಕೆ. ಹೀಗೆ ಮಾಡಿಬಿಟ್ಟು ಇನ್ನು ದನಗಳಲ್ಲಿ ಎತ್ತುಗಳಲ್ಲಿ ಇಂದ ಸಂತಾನ ಆಗದೇ ಇದ್ದಾಗ ಹಸುಗಳಿಗೆ ಸಂತಾನಕ್ಕೋಸ್ಕರ ಗೂಳಿಗಳನ್ನ ಬಿಡೋಕ್ಕೆ ಶುರು ಮಾಡಿದ್ರು ಊರಲ್ಲಿ. ಅದಕ್ಕೆ ಮುಂಚೆ ಚೆನ್ನಾಗಿ ಉಳ್ತಾ ಇತ್ತು, ಚೆನ್ನಾಗಿತ್ತು. ಆದರೆ ಈ ಬ್ರಿಟಿಷವರು ಸ್ವಲ್ಪ ಹೆದರ್ಸೋಕ್ಕೆ ಶುರು ಮಾಡಿದ್ರು. ಇದು ಚೆನ್ನಾಗಿ ಕೆಲಸ ತೆಗಿಬೇಕು ಅಂದರೆ ಇದಕ್ಕೆ ನಪುಂಸಕತ್ವ ತರಿಸ್ಬೇಕು ಅಂತ. ಅಲ್ಲಿಂದಾನೇ ನಮ್ಮದು ಅವನತಿ ಶುರುವಾಗಿದ್ದು ರೈತರದು. ಅದು ಹೇಗೆ, ಅದು ಏನು ಮಾಡೋರು ಈ ಮನುಷ್ಯರಿಗೂ ಹೀಗೆ ಮಾಡೋರು ಈ ಮೊಘಲ್ಸ್ ಎಲ್ಲ ರಾಣಿವಾಸದಲ್ಲಿ ಕಾಯೋರಿಗೆ ಮತ್ತು ಅಧೀನ ಮಾಡ್ಕೊಳ್ಳೋಕ್ಕೆ ಒಳ್ಳೆ ವೀರರನ್ನು ವೃಷಣಗಳನ್ನ ತೆಗೆಸಿಬಿಟ್ಟು ಅವ್ರಿಗೆ ಒತ್ತಿಸ್ಬಿಟ್ಟು ಅವ್ರಿಗೆ ನಪುಂಸಕತ್ವ ಕೊಟ್ಟು ಅವ್ರನ್ನ ದಾಸರನ್ನಾಗಿ ಮಾಡ್ಕೊಳ್ಳೋರು. ಇದು ಎಲ್ಲ ಪ್ರಾಣಿಗಳಲ್ಲೂ ಇದನ್ನು ಶುರು ಮಾಡಿದರು. ಅಲ್ಲಿಂದಲೇ ಭೂಮಿಯ ಅವನತಿ ಶುರುವಾಗಿತ್ತು. ಹಂಪಿ ನಗರದಲ್ಲಿ ಮಹಿಳೆ ರಾಣಿಯರು ಸ್ನಾನ ಮಾಡಬೇಕಾದ್ರೆ ನಪುಂಸಕರನ್ನ ಕಾವಲಾಗಿ ಇಟ್ಟಿರ್ತಿದ್ರಂತೆ ರಾಜರು. ಆ ಕಥೆ ಜ್ಞಾಪನಕ್ಕೆ ಬಂತು. ತಾವು ಗೂಳಿ ಬಗ್ಗೆ ಮಾಹಿತಿ ಕೊಟ್ಟದಕ್ಕೆ ಧನ್ಯವಾದ ಅಹೋರಾತ್ರ ಅವರೇ.